ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಅನ್ನು ಜಾರಿಗೆ ತರಲಾಗುತ್ತ ಈಗಾಗಲೇ ಸರ್ಕಾರಕ್ಕೆ ತಜ್ಞರ ಸಮಿತಿ ಸಲಹೆಯನ್ನು ಕೊಟ್ಟಿದ್ದು ಹಲವು ಶಿಫಾರಸುಗಳನ್ನು ಮಾಡಿದೆ ತಾಂತ್ರಿಕ ಸಲಹಾ ಸಮಿತಿ ಬೆಂಗಳೂರಿನಲ್ಲಿ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗುತ್ತ ಈಗಾಗಲೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ತಾಂತ್ರಿಕ ಸಲಹಾ ಸಮಿತಿ ಎಚ್ಚರಿಕೆಯ ರೂಪದಲ್ಲಿ ಹಲವು ಶಿಫಾರಸುಗಳನ್ನು ಮಾಡಿದೆ ಏನು ಮಾಡಬೇಕು ಹಾಗಾದ್ರೆ ಯಾವ ರೀತಿಯಾಗಿ ಎಚ್ಚರಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವ ಸಲಹೆಯನ್ನು ನೋಡೋದಾದ್ರೆ ಡಿಸೆಂಬರ್ 22 ರಿಂದ ಜನವರಿ 2 ರವರೆಗೆ ಮಾರ್ಗಸೂಚಿಯನ್ನು ಮಾಡಬೇಕು ಅನ್ನುವ ಸಲಹೆ ನೀಡಿದೆ ಹೊಸ ವರ್ಷದ ಅದ್ಧೂರಿ ಆಚರಣೆ ಆಗಿರಬಹುದು ಕ್ರಿಸ್ಮಸ್ ಗೆ ಆಗಿರಬಹುದು ಈ ಸಂದರ್ಭದಲ್ಲಿ ಜನ ಜಾಸ್ತಿಯಾಗಿ ಎಲ್ಲರೂ ಕೂಡ ಒಟ್ಟು ಸೇರುತ್ತಾರೆ ಈ ಗುಂಪುಗೂಡುವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನ ಮಾಡಬೇಕು ಪ್ರಾರ್ಥನಾ ಮಂದಿರಗಳಿಗೂ ಮಾರ್ಗಸೂಚಿಗೆ ಸಲಹೆಯನ್ನ ನೀಡಲಾಗಿದೆ ಒಳಾಂಗಣ ಹೊರಾಂಗಣ ಸೆಲೆಬ್ರೇಷನ್ ಗೆ ಮಾರ್ಗಸೂಚಿಯನ್ನ ಮಾಡಬೇಕು ಅಂತ ಹೇಳಿದೆ ಪ್ರಮುಖವಾಗಿ 200 ರಿಂದ 300 ಜನರಿಗೆ ಮಾತ್ರ ಹೊರಾಂಗಣ ಪ್ರದೇಶದಲ್ಲಿ ಸೇರೋದಕ್ಕೆ ಅವಕಾಶ ಕೊಡಬೇಕು ಪಬ್ ಕ್ಲಬ್ ಗಳಲ್ಲಿ ಕೇವಲ 50 ಮಂದಿಗೆ ಮಾತ್ರ ಅವಕಾಶವನ್ನ ನೀಡಬೇಕು ದೇವಸ್ಥಾನ ಚರ್ಚ್ ಮಸೀದಿಯಲ್ಲಿ ಸೇರೋದಕ್ಕೂ ಕೂಡ ಒಂದು ರೀತಿಯಾದಂತ ಮಾರ್ಗಸೂಚಿ ಮಾಡಬೇಕು ದೇವಸ್ಥಾನಕ್ಕೆ ಬರುವವರಿಗೆ 2 ಡೋಸ್ ಮಾಡುವಂತ ಅಗತ್ಯ ಇದೆ ಅಂದ್ರೆ ದೇಗುಲ ಚರ್ಚ್ ಗಳಲ್ಲಿ ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೇನ್ ಮಾಡಬೇಕು ಅನ್ನುವಂತ ಮಾರ್ಗಸೂಚಿಯನ್ನ ತರಬೇಕು ಕಠಿಣ ಕ್ರಮಗಳನ್ನು ಮಾಡಿದ್ರೆ ಮಾತ್ರ ಈ ಒಂದು ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುವುದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಒಮಿಕ್ರಾನ್ ಪ್ರಕರಣಗಳಿಂದ ನಾವು ಹಿಂದೆ ಸರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಸಲಹೆಯನ್ನ ತಾಂತ್ರಿಕ ಸಲಹಾ ಸಮಿತಿಯವರು ನೀಡಿದ್ದಾರೆ ಇನ್ನು ಶಾಲೆಗಳಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೊರೋನಾ ಕಾರಣಕ್ಕೆ ನಾವು ಶಾಲೆ ಮುಚ್ಚಲ್ಲ ಯಾವುದೇ ಕಾರಣಕ್ಕೂ ಆತಂಕ ಬೇಡ ಕೋವಿಡ್ ಸಂಖ್ಯೆ ಹೆಚ್ಚಾದರೂ ಕೂಡ ಶಾಲೆಗಳನ್ನು ಮುಚ್ಚುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಶಿಕ್ಷಣ ಸಚಿವರಾಗಿರುವಂತ ನಾಗೇಶ್ ಅವರು ಎಲ್ಲಾ ಕಡೆ ಈಗ ಆತಂಕ ಇದೆ ಶಾಲೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದೊಂದು ಶಾಲೆಯಲ್ಲಿ 20 30 40 ಕೇಸ್ಗಳು ಬರ್ತಾ ಇದೆ ಅಂತ ಹೇಳಿ ಆತಂಕ ಇರುವಂತ ಸಂದರ್ಭದಲ್ಲಿ ಏನೇ ಆದರೂ ಕೂಡ ನಾವು ಶಾಲೆಗಳನ್ನು ಮುಚ್ಚೋದಿಲ್ಲ ರಾಜ್ಯದಲ್ಲಿ ಸುಮಾರು 200 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಇದೆ ಕೊರೋನಾ ಬಂದಷ್ಟೇ ವೇಗವಾಗಿ ಮಕ್ಕಳು ಕೂಡ ಗುಣಮುಖರಾಗ್ತಿದ್ದಾರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಭಯ ಬೇಡ ಶಾಲೆಯಲ್ಲಿ ಸೋಂಕು ಹರಡತಾ ಇಲ್ಲ ಹೊರಗಡೆಯಿಂದ ಹರಡತಾ ಇದೆ ಕೊರೋನಾ ಸೋಂಕು ಹರಡಿರೋದು ವಸತಿ ಶಾಲೆಗಳಲ್ಲಿ ಮಾತ್ರ ಅದು ಸಹ ಹೊರಗಡೆಯಿಂದ ಹರಡತಾ ಇದೆ ವಸತಿ ಶಾಲೆಗೆ ಸೋಂಕು ಹರಡಿದೆ ಅನ್ನುವ ವಿಚಾರವನ್ನ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೂ ವ್ಯಾಕ್ಸಿನ್ ಬರುವ ವಿಶ್ವಾಸ ಇರೋದ್ರಿಂದ ನಿತ್ಯ 5 ರಿಂದ 10 ಪ್ರಕರಣಗಳು ಬರ್ತಿವೆ ಪಾಸಿಟಿವಿಟಿ ರೇಟ್ ಕಡಿಮೆ ಇದೆ ಶಾಲೆ ಮುಚ್ಚಲ್ಲ ಅನ್ನುವ ಸ್ಪಷ್ಟನೆ ಬಂದಿದೆ ಶಿಕ್ಷಣ ಸಚಿವರಾಗಿರುವ ಬಿಸಿ ನಾಗೇಶ್ ಅವರಿಂದ ಕೋವಿಡ್ ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನ ಅದರಲ್ಲೂ ಶಾಲಾ ಮಕ್ಕಳಲ್ಲಿ ಆ ಥರದ್ದು ಏನಿಲ್ಲ ಪ್ರತಿದಿನ 5-10 ಈ ಥರದ್ದು ಬರ್ತಾ ಇದೆ ಆದರೆ ಅಷ್ಟೇ ಜನ ಮಕ್ಕಳು ಹುಷಾರು ಆಗ್ತಾ ಇರೋಕ್ಕೆ ನಮಗೆ ಪಾಸಿಟಿವಿಟಿ ರೇಟ್ ತುಂಬ ಇಲ್ಲ ಮತ್ತು ಈಗ ಆಗಿರೋ ಈ 200ರಲ್ಲೂ ಮೇಜರ್ ಪಾಸಿಟಿವ್ ಬಂದಿರುವಂಥದ್ದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಅಲ್ಲಿ ತುಂಬ ಎಚ್ಚರಿಕೆ ವಹಿಸಿದ ಮೇಲೆ ಈಗಾಗಲೇ ಕಡಿಮೆ ಆಗಿದೆ 5-10-3 ಈ ಥರ ಬರ್ತಿದೆ ಇದು ಶಾಲೆಗಳಿಂದ ಹಬ್ಬಿರೋದಲ್ಲ ಯಾಕೆಂದರೆ 3 ಮಕ್ಕಳಿಗೆ ಬಂದಂಥ ಶಾಲೆಯಲ್ಲಿ ಎಲ್ಲರಿಗೂ ಬಂದಿದ್ದರೆ ಅದು ಶಾಲೆಯಿಂದ ಹಬ್ಬಿರೋದು ಅಂತ ಆ 3 ಮಕ್ಕಳುಗಳು ಒಂದೇ ಕ್ಲಾಸಲ್ಲಿ ಬಂದಿರೋದಂಥದ್ದು ಅಲ್ಲ ಬೇರೆ ಬೇರೆ ಸೆಕ್ಷನಲ್ಲಿ ಬಂದಿರುವಂಥದ್ದು ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ನಮಗನ್ಸುತ್ತೆ ಈ ಮಕ್ಕಳಿಗೆ ಶಾಲೆಯಿಂದ ಹೊರಗಡೆನೆ ಪಾಸಿಟಿವ್ ಆಗಿರುವಂಥದ್ದು ಅಧ್ಯಾಪಕರುಗಳು ಮತ್ತು ನಮ್ಮ DDP BO ಪ್ರಯತ್ನದಿಂದ ವ್ಯಾಕ್ಸಿನ್ಗಳನ್ನ ಪೂರ್ತಿ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕಂತೂ ಶಾಲಾ ಮಕ್ಕಳಿಗೆ ಏನು ಬಂದಿಲ್ಲ 12ರಿಂದ 18ನೇ ವಯಸ್ಸಿನ ಮಕ್ಕಳಿಗೆ ಕೇಂದ್ರ ಸರ್ಕಾರದ ಟೆಸ್ಟ್ ಡೋಸ್ ಸಕ್ಸಸ್ ಆಗಿದೆ ಅಂತ ನನ್ನ ಕಿವಿ ಮೇಲೆ ಬಿದ್ದಿದೆ ವಿಶೇಷವಾಗಿ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಂದ ಮಕ್ಕಳು ತುಂಬ ಹಬ್ಬ ಅಲ್ಲ ಎರಡನೇದು ಪಾಸಿಟಿವ್ ಆದ್ರೂ ಅವ್ರಿಗೆ ಏನೂ ತೊಂದರೆ ಆಗಲ್ಲ ಅನ್ನುವಂಥದ್ದು ಈ ಒಟ್ಟು 200 ಪಾಸಿಟಿವ್ ಐಟಿ ಸುತ್ತಮುತ್ತ ಬಂದಿರುವಂಥ ಪಾಸಿಟಿವಿಟಿಲಿ ಸಿಂಪ್ಟಮ್ಸ್ ಅಂತ ಕಂಡಿರೋದು ಒಂದು 3-4 ಜನ ಮೇಷ್ಟ್ರಲ್ಲಿ ಒಂದಿಬ್ಬರು ಹುಡುಗರಲ್ಲಿ ಬಿಟ್ಟರೆ ಯಾರಲ್ಲೂ ಯಾವುದೇ ತರವಾದಂಥ ಸಿಂಪ್ಟಮ್ಸು ಇಲ್ಲ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದಮೇಲೆ